Hi guys, welcome back to another weekly vlog. If you guys haven't subscribed to my channel, please do subscribe. Also, this is one of my favorite ring. I got it from Lalita Jewelers located in Malleshwaram and it's very cute. Look at that heart. Oh my god, it's too beautiful. And I know retro vibes. So this is a Swizzy Q located nearby to Kaban Park in the Queen's Road. Swizzy Q is basically Swizzy Queen. It's a restaurant, a resto bar, a kind of a pub. And you illige barbeku ande. ಫಸ್ಟ್ ಆಫ್ ಆಲ್ ವೀಕೆಂಡ್ಸ್ ಅಲ್ಲಿ ನೀವು ರಿಸರ್ವ್ ಮಾಡಲೇಬೇಕು. ನಾವು ಪ್ರಯರ್ ಆಗಿ 2 days ಬಿಫೋರ್ ರಿಸರ್ವ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಯಾವ ಥರ ಟೇಬಲ್ ಬೇಕೋ ಸಹ ಯು ಕ್ಯಾನ್ ರಿಸರ್ವ್, ಬಿಕಾಸ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ಜನ ಹೋಗ್ತಾ ಇದ್ದೀರಾ ಅದ್ರ ಪ್ರಕಾರ ನಿಮ್ಮ ಟೇಬಲ್ ಸಿಗುತ್ತೆ ಅಲ್ಲಿ. ದ ಆಂಬಿಯನ್ಸ್ ಆ್ಯಂಡ್ ದಿ ಫುಡ್ ಟೋಟಲಿ ಗುಡ್ ಗೈಸ್. ಸೊ ಹ್ಯಾಪಿ ಬರ್ಡೇ ದೀಕ್ಷಾ ಆ್ಯಂಡ್ ಸೌಮ್ಯ. ಸೊ ಅವರು ಗಿಫ್ಟ್ ಅನ್ಪ್ಯಾಕ್ ಮಾಡ್ತಾಯಿದ್ರು, ಹಾಗೆ ನಾವು ಸ್ವಲ್ಪ ಫುಡ್ ಆರ್ಡರ್ ಮಾಡಿದ್ವಿ, ಬೇಸಿಂಗ್ ಸ್ಟಾರ್ಟರ್ ಸ್ನ್ಯಾಕ್ಸ್ ಇಂದ. ಸೊ ನಾನು ವೆಜಿಟೇರಿಯನ್ ಆದ್ರಿಂದ ಐ ಡೋಂಟ್ ಓನ್ಲಿ ವೆಜಿಟೇರಿಯನ್. ಸೊ ನನ್ನ ಫ್ರೆಂಡ್ಸ್ ಎಲ್ಲ ನಾನ್ ವೆಜ್ ಆರ್ಡರ್ ಮಾಡಿದ್ರು, ಇಲ್ಲಿ ತೋರಿಸ್ತಾ ಇದ್ದಿದ್ದು ಬರೀ ವೆಜ್ ಮಾತ್ರ. ಹಾಗೆ ನೆಕ್ಸ್ಟ್ ಡೇ ಯೂಶ್ವಲಿ ಮೈ ಎವ್ರಿ ಈವ್ನಿಂಗ್ಸ್ ವಿಲ್ ಬಿ ಲೈಕ್ ದಿಸ್. ಐ ಜಸ್ಟ್ ಚಿಲ್ ಬೈ ವಾಚಿಂಗ್ ಸಮ್ ವ್ಲಾಗ್ಸ್. ಅಷ್ಟೇ ನಾನು ಮಾಡೋ ಕೆಲಸ. ನಾನು ರಿಲ್ಯಾಕ್ಸ್ ಮಾಡಬೇಕಂದ್ರೆ ಐ ವಾಚ್ ವ್ಲಾಗ್ಸ್. ಯಾ, ದಟ್ ಕ್ಯೂಟ್ ಲಿಟಲ್ ಸಾಕ್ಸ್ ಐ ಗಾಟ್ ಇಟ್ ಫ್ರಮ್ H&M ಸ್ಟೋರ್. ನನಗಿಂತ ನಮ್ಮ ಅಮ್ಮಂಗೆ ಸಾಕ್ಸ್ ತುಂಬ ಇಷ್ಟ ಆಯಿತು H&M ಸ್ಟೋರಲ್ಲಿ. ಗೈಸ್, H&M ಆಸ್ ವೆರಿ ಕ್ಯೂಟ್ ಸ್ಟಫ್ಸ್. ಹಾಗೆ ಅಪ್ಪ ದೋಸೆ ಹಾಕ್ಕೊಡು ಅಂತ ಕೇಳಿದ್ರು, ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಗೊತ್ತು ರೋಸ್ಟಾಗಿ ಬರ್ತಾ ಇಲ್ಲ ಅಂತ ದೋಸೆ, ಇದು ಇಡ್ಲಿ ಬ್ಯಾಟರಲ್ಲಿ ಹೋಗ್ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ, ದಟ್ಸ್ ವೈ. ವಿತ್ ದೋಸೆ ಯಮ್ಮಿ ಯಮ್ಮಿ ಆನಿಯನ್ ಚಟ್ನಿ. ಹಾಗೆ ಅಪ್ಪ ಸ್ವಲ್ಪ ಫ್ರೂಟ್ಸ್ ತೊಗೊಬಂದಿದ್ರು ಬರುವಾಗ ಆಫೀಸಿಂದ. ಸೊ ಐ ವಾಸ್ ಅರೇಂಜಿಂಗ್ ಇಟ್. ಅಂಡ್ ದ ಸ್ಪೆಷಲ್ ಫ್ರೂಟ್ ಈ ಗಾಟ್ ಫಾರ್ ಮೀ ಇಸ್ ಉಡಿ ಆ್ಯಪಲ್. ಓ ಮೈ ಗಾಡ್ ಗೈಸ್, ಇದು ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಸಮ್ ಯೂನಿಕ್ ಆ್ಯಪಲ್, ಯು ಹ್ಯಾವ್ ಟು ಟ್ರೈ ದಿಸ್ ಆ್ಯಪಲ್. ಆಕೆ ಅಪ್ಪ ಟೋಲ್ಡ್ ಮೀ ಟು ಪ್ರಿಪೇರ್ ಚಾಯ್ ಆ್ಯಂಡ್ ಐ ಥಾಟ್ ಆಫ್ ಪ್ರಿಪೇರಿಂಗ್ ಜಾಪನೀಸ್ ಚಾಯ್ ಆ್ಯಸ್ ಫಾರ್ ಮೀ ಆ್ಯಸ್ ವೆಲ್ ಆ್ಯಸ್ ಫಾರ್ ಹಿಮ್. ಇದು ಜಾಪನೀಸ್ ಚಾಯ್, ಇದಕ್ಕೆ ಇನ್ನೊಂದು ಹೆಸರು ಇದೆ, ಐ ಡೋಂಟ್ ನೋ ಟು ಪ್ರೊನೌನ್ಸ್, ಬಟ್ ಐ ಕಾಲ್ ಇಟ್ ಆ್ಯಸ್ ಎ ಜಾಪನೀಸ್ ಚಾಯ್. ಈ ಚಾಯ್ ಬಗ್ಗೆ ನಾನು ಕೇಳ್ಪಟ್ಟಿದ್ದು ಓದಿದ್ದೆಲ್ಲ ಇಕಾಗಿ ಬುಕ್. ಗೈಸ್, ಯು ಹ್ಯಾವ್ ಟು ರೀಡ್ ದಟ್ ಇಕಾಗಿ ಬುಕ್. ದಿಸ್ ಇಸ್ ಎ ವಿಚ್ ಫ್ಲೇವರ್ ಮಿಕ್ಸ್ಡ್ ವಿತ್ ಜಾಸ್ಮಿನ್ ಆ್ಯಂಡ್ ಗ್ರೀನ್ ಟೀ, ವಿಚ್ ಆ್ಯಸ್ ಲಾಟ್ಸ್ ಆಫ್ ಬೆನಿಫಿಟ್ಸ್ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ವೈಸ್. ಇದು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಪ್ಲಸ್ ಏನಲ್ಲ, ಇದ್ರ ಬಗ್ಗೆ ಗೊತ್ತಾಗಿದ್ದು ನನಗೆ ಇಕಾಗಿ ಬುಕ್. ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತ ಹೇಳ್ಬೋದು, ಫೇವ್ರೆಟ್ ಜಾಪನೀಸ್ ಬುಕ್ ಅಂದರೆ ಇಕಾಗಿ ಬುಕ್. ಆದರೂ ತುಂಬ ಇದೆ ತಿಳ್ಕೊಳ್ಳೋಕ್ಕೆ ಆ ಬುಕ್ಕಲ್ಲಿ. ನೀವು ಸಹ ಪರ್ಚೇಸ್ ಮಾಡಿ ಓದಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ.
Also, I was enjoying my chai with Uti. I ordered some snacks from Swiggy Instamart. Now, usual snacks with basket or Swiggy Instamart also, but I didn't order much. But yeah, I got it from Swiggy Instamart. I know, guys, it is December, winter season, chali gala, but still, ice cream. ನನ್ನ ಫೇವ್ರೆಟ್. ನಾನು ಯಾವತ್ತೂ ಯಾವ ಸೀಸನ್ ಅಂತ ನೋಡ್ತೀನಲ್ಲ, ನನಗೆ ಯಾವಾಗಾದ್ರೂ ತಿನ್ನಬೇಕು ಅನ್ಸಕ್ಕೆ ತಿನ್ನಬೇಕು ಅಷ್ಟೇ ಐಸ್ ಕ್ರೀಮ್. ಸೊ ಐ ಆರ್ಡರ್ಡ್ ಫ್ರಮ್ ಅಮೂಲ್ ಆ್ಯಂಡ್ ಎನ್ಐಸಿ ನ್ಯಾಚುರಲ್ಸ್. ಸೊ ಪಿಕ್ನಿಕ್, ಚೈಲ್ಡ್ಹುಡ್ ಮೆಮೊರೀಸ್ ಸ್ನ್ಯಾಕ್ ಇದು. ಕಿಸ್ಸಸ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ಸ್. ಓ ಮೈ ಗಾಡ್, ನನಗೆ ಕುಕ್ಕಿ ಮತ್ತು ಇದು ನಾರ್ಮಲ್ ಚಾಕ್ಲೇಟ್ ಫ್ಲೇವರ್ ಅಂದ್ಕೊಂತೀನಿ. ಇದು ಕಿಸ್ಸಸ್ ನಂಗೆ ತುಂಬಾ ಇಷ್ಟ, ಪ್ಲಸ್ ಡಾರ್ಕ್ ಚಾಕ್ಲೇಟ್ಸ್ ಅಂದರೆ ಇನ್ನೂ ತುಂಬ ಇಷ್ಟ. ಬಟ್ ದಿಸ್ ಟೈಮ್ ಐ ಆರ್ಡರ್ಡ್ ಸಿಲ್ಕ್ ಚಾಕ್ಲೇಟ್. ಲುಕ್ ಆ್ಯಟ್ ದಿಸ್ ಮೆಸ್, ಲುಕ್ ಆ್ಯಟ್ ದಿಸ್ ಮೆಸ್. ಓಕೆ, ಎಸ್ಟರ್ಡೇ ಮಿಡ್ ನೈಟ್ ಐ ಥಾಟ್ ಆಫ್ ಡೂಯಿಂಗ್ ಸಮ್ ಬುಕ್ ಮಾರ್ಕ್ಸ್ ಆ್ಯಂಡ್ ದೆನ್ ಐ ವಾಸ್ ವರ್ಕಿಂಗ್ ಆನ್ ಇಟ್ ಆ್ಯಂಡ್ ಆಲ್ಸೋ ಆ್ಯಟ್ ಸಮ್ ಮೀಟಿಂಗ್ಸ್ ಆ್ಯಂಡ್ ಇನ್ ದ ಸೇಮ್ ವೇ ಐ ಡಿಡ್ ಮೆಸ್. Happens. Being as an artist, it's not easy. Mess will happen, in the same way you have to clean it. No, I have to clean everything. Also, I need to sweep. I don't mop. I don't like to mop. But I sweep every day. I need to sweep as well as I need to clean this area. And have to go take shower also. And I'll be back, guys. Catch you later. Bye bye. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಇದು ಶಾಪ್ ನೇಮ್ ಬಂದ್ಬಿಟ್ಟು ಗೋ ಕಲರ್ಸ್. ವೇರ್ ವಿಲ್ ಫೈಂಡ್ ಆಲ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೆಗ್ಗಿನ್ಸ್. ನಿಮಗೆ ಈ ಥರ ಕಲರ್ ಸಿಗಲ್ಲ ಅನ್ನಂಗಿಲ್ಲ ಇಲ್ಲಿ ಈ ಶಾಪಲ್ಲಿ ಲೆಗ್ಗಿನ್ಸ್. ಸೊ ನಾನೊಂದು ಕುರ್ತಾ ಟಾಪ್ ಪೀಸಿಗೆ ಐ ವಾಂಟೆಡ್ ಟು ಪೇರ್ ಒನ್ ಮ್ಯಾಚಿಂಗ್ ಲೆಗ್ಗಿನ್. ಸೊ ಐ ವಾಸ್ ಜಸ್ಟ್ ಚೆಕಿಂಗ್ ಔಟ್. ಹಾಗೆ ಟ್ರೆಂಡ್ಸಿಗೆ ಹೋದೆ, ಬಟ್ ಐ ಕುಡಂಟ್ ಫೈನ್ ಎನಿ ಕ್ಯೂಟ್ ಔಟ್ಫಿಟ್ಸ್ ಹೋದೆ. ಸೊ ಹಾಗೆ ಬಂದೆ, ಐ ಡಿಂಟ್ ಶಾಪ್ ಎನಿಥಿಂಗ್. ನಾನು ಕ್ಯೂಟಾಗಿ ಕಂಡ್ರೆ ತೊಗೊತೀನಿ, ಬಟ್ ಇಲ್ಲ ಅಂದರೆ ಹಾಗೆ ಬರ್ತೀನಿ. ಸೊ ಐ ವಾಂಟೆಡ್ ಟು ಹ್ಯಾವ್ ಮೂಸಂಬಿ ಜ್ಯೂಸ್. ತುಂಬ ದಿನ ಆಗಿತ್ತು. ಆ್ಯಂಡ್ ಸ್ನ್ಯಾಕ್ಸ್ ಹೌದ್, ಆಚೆ ಹೋದರೆ ಆಬ್ವಿಯಸ್ಲಿ. ಸೊ ಐ ಹ್ಯಾವ್ ಆರ್ಡರ್ಡ್ ಸೇಫ್ ಚಾಟ್, ಇಟ್ ಆಲ್ಸೋ ಕಾಲ್ಡ್ ಎಸ್ ಪಾಪಡಿ ಚಾಟ್. ಚೆನ್ನಾಗಿತ್ತು. ಆ್ಯಂಡ್ ಪೊಟೇಟೊ ರಿಂಗ್ ಆ್ಯಂಡ್ ಬ್ಲೂ ಲೈಮ್ ಜ್ಯೂಸ್. ಹಾಗೆ ಟೈಲರ್ ಅಂಗಡಿಗೂ ಹೋಗಿದ್ದೆ ಸ್ಟಿಚಿಂಗ್ ಕೊಡೋದಕ್ಕೆ. ಸೊ ಯೂಶ್ವಲಿ ನೈಟ್ ಟೈಮ್ ನಾನು ಜರ್ನಲಿಂಗ್ ಮಾಡ್ತೀನಿ. ನಂದು ಎವ್ರಿ ಡೇ ರೂಟೀನಲ್ಲಿ ಜರ್ನಲಿಂಗ್ ಇದ್ದೇ ಇರುತ್ತೆ, ನೋ ಮ್ಯಾಟರ್ ವಾಟ್. ಪ್ಲಸ್ ಎರಡು ಲ್ಯಾಪ್ಟಾಪ್, ಯಾ ಮೀಟಿಂಗ್ಸ್, ಆಮೇಲೆ ವ್ಲಾಗ್ ನೋಡ್ಕೊಂಡು ಹಾಗೆ ನೈಟ್ ಟೈಮ್ ಚಿಲ್ ಮಾಡ್ತಾ ಇರ್ತೀನಿ. And also I ordered one sweater from H&M. Unpacking it, very mini haul. So this sweater tumba chanagide, the blingy stone namge tumba highlighting anste sweater alli. I got it for S, actually XS small size nanu beka idido, but I got it for small size yakanda doddagidre unique agi chanaga kanute anta nanna abhipraya. So it is 1.5k I got it for. And I'm an artist, guys. If you guys don't know, yes, I'm a self-taught artist, acrylic artist, and I'm learning every day. Nannu bookmarks martini, mandala heart martini, nan colleagues ge present maarbekaitu few hearts. So I was doing that, outline maarta idini in depth nan en martini prathi ondu upcoming videos alli torustini. Hage ಈವ್ನಿಂಗ್ ಏನೋ ಕ್ರೇ ಮಾಡಬೇಕು ಅನಿಸ್ತು, ಐ ಆರ್ಡರ್ ಬೆಲ್ಜಿಯಂ ವೆಫಲ್. ಇಟ್ ವಾಸ್ ಗ್ಯಾಮ್. ಆ್ಯಂಡ್ ಬೈ ದ ವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಡೂ ಸಬ್ಸ್ಕ್ರೈಬ್, ಇಟ್ ದಿ ಬೆಲ್ ಐಕಾನ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್, ಬೈ ಬೈ, ಟೇಕ್ ಕೇರ್.